ಅದು ರಾವಣನ ಡೈಲಾಗು. ಈ ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅಶಾಂತಿ, ಅದಾವುದೋ ಅನಪೇಕ್ಷಿತವಾದ ಅಧೈರ್ಯ. ಇಲ್ಲಿ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆಬ್ಬಿಸಿದ್ರು. ಆ ದುಷ್ಟ ಶಕ್ತಿ ಯಾವುದು ಯಾವುದೇ ಇರಲಿ, ವಿವಿಧ ಲಲಾಟ ಲಿಖಿತವಾದ ವಿಧಾತನೆ ತನ್ನ ವಿಧಾತ ಪಟ್ಟವನ್ನು ಗಟ್ಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆ ಪಂಚಾಂಗದ ಪರಿವರ್ತನಾಗಿದ್ದೇನೆ. ಆ ಪ್ರಣ ಆಗಾಗ ನನ್ನನ್ನು ಗಾಢವಾಗಿ ಕಾಣುತ್ತಿರುವ ಪ್ರಾಂತು ಚಲಚಿತ್ರ ಶಾಂತಿತ್ರ ಅದನ್ನು ನವಗ್ರಹಗಳ ಪ್ರಾಂತ್ಯ ಸಾಧ್ಯವಿಲ್ಲ. ಆ ನವಗ್ರಹ ಹಂತ ಹಂತವಾಗಿ ನನ್ನ ರಕ್ತ ಸಿಂಹಾಸನ ಹೆಗಲು ಮೂಡಿಸಿಕೊಳ್ಳುತ್ತದೆ. ಹಾಗಾದರೆ ನನ್ನನ್ನು ಗಾಢವಾಗಿ ಕಾಡಿ ನನ್ನನ್ನು ನಿಶ್ಚಿಕ್ತನಾಗಿ ಮಾಡುತ್ತಿರುವ ಭ್ರಾಂತು ನನಗೆಂತುವುದು ಭ್ರಾಂತು ಭ್ರಾಂತು ಸಾಧ್ಯವಿಲ್ಲ. ಹಾಗಾದರೆ ಆ ಶಕ್ತಿ ಆ ಕಾಣದ ಕೈ ಅದೇನು ನನಗಿಂತಲೂ ಪ್ರಾಥಮೇ ಪ್ರಬುದ್ಧವೇ ಪ್ರಚಂಡವೇ ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನು ಚೆಂಡಾಡಬಲ್ಲ ತಂಡು ದಾಳಿಗಳ ಮಂಡಲ ನಾಯಕನಾದ ಪ್ರಚಂಡ ರಾವಣ. ಥ್ಯಾಂಕ್ ಯು ಸೋ ಮಚ್.